ವೇದಿಕೆ ಮೇಲೆ ಕುಳಿತಿರತಕ್ಕಂತ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರೇ, ರಾಜ್ಯದ ಮುಖ್ಯಮಂತ್ರಿಗಳೇ, ವೇದಿಕೆ ಮೇಲೆ ಕುಳಿತಿರತಕ್ಕಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಆಗಮಿಸಿರ್ತಕ್ಕಂತ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಇವತ್ತು ಕರ್ನಾಟಕದ ಇತಿಹಾಸ ಅಲ್ಲ, ಇಡೀ ರಾಷ್ಟದ ಇತಿಹಾಸದಲ್ಲಿ ಬಹಳ ಒಂದು ಪವಿತ್ರವಾದ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ರಾಷ್ಟದ ಇಬ್ಬರು ಮಹಾನ್ ಮಹಿಳೆಯರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನವರು ಮತ್ತು ಇಂದಿರಾಗಾಂಧಿಯವರು ಹುಟ್ಟಿದಂತಹ ಈ ಒಂದು ಪವಿತ್ರ ದಿನ, ನಮ್ಮ ಬೆಂಗಳೂರು ನಗರದ 5 ಜನ ಹೊಸದಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. 5ರಲ್ಲಿ 4 ಜನ ಮಾತ್ರ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವನ್ನು ಕೋರ್ತಾ, ಇಂದಿರಾಗಾಂಧಿಯವರು ಮತ್ತು ಝಾನ್ಸಿ ರಾಣಿಯವರ ಕೊಡುಗೆಯನ್ನ ಒಂದೆರಡು ವಿಚಾರವನ್ನು ತಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಝಾನ್ಸಿ ರಾಣಿಯವರು ಇತಿಹಾಸದಲ್ಲಿರ್ತಕ್ಕಂಥವರು, ಇತಿಹಾಸ ಪುಟದಲ್ಲಿರ್ತಕ್ಕಂಥವರು. ಝಾನ್ಸಿ ರಾಣಿಯವರಿಗೆ ಏನಾದರೂ ಯಾರಾದರೂ ಮೋಸ ಮಾಡಿದ್ರೆ, ಅದು ಮೊನ್ನೆ ತಾನೇ ಪ್ರಿಯಾಂಕಾ ಗಾಂಧಿ ಅವರು ಗ್ವಾಲಿಯರಲ್ಲಿ ಭಾಷಣ ಮಾಡುವಾಗ ಹೇಳಿದ್ರು, ಜ್ಯೋತಿರಾಜ್ ಸಿಂಧ್ಯಾ ಅವರ ಪೂರ್ವಜರು ಅಂತ ಹೇಳಿ. ಯಾವತ್ತೂ ಸಹ ಬೆನ್ನಿಗೆ ಚೂರಿ ಹಾಕಿ ರಾಜಕಾರಣ ಮಾಡಿದಂತಹ ಕುಟುಂಬಗಳು ಈ ಸ್ವತಂತ್ರ ಹೋರಾಟದಲ್ಲೂ ನಾವು ನೋಡಿದೀವಿ, ಈಗಲೂ ಸಹ ನೋಡ್ತಾ ಇರ್ತೀವಿ. ತದನಂತರ ಇಂದಿರಾಗಾಂಧಿಯವರು ಅಧಿಕಾರಕ್ಕೆ ಬಂದಾಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ, ಎನ್ಎಸ್ಎ ಯೂತ್ ಕಾಂಗ್ರೆಸ್ನ ಹುಡುಗರು ಹೊಸ ಪೀಳಿಗೆ ಬಂದಿರತಕ್ಕಂಥವರು, ಇಂದಿರಾಗಾಂಧಿಯವರು ಚುನಾವಣೆ ನಿಂತಾಗ ಬಹಳಷ್ಟು ಜನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಲ್ಲಿ ಬಂದಿದ್ರು. ಅದರಲ್ಲಿ ನಿಸಾರ್ ಅಹಮದ್ ಇಲ್ಲಿ ಕೂತ್ಕೊಂಡಿದ್ದಾರೆ, ಕೆಳಗಡೆ ಕೂತ್ಕೊಂಡಿದ್ದಾರೆ. ಇಂದಿರಾಗಾಂಧಿ ಅವ್ರನ್ನ ಜೈಲಿಗೆ ಹಾಕಿದಾಗ ಅವರು ಸಹ ಜೈಲಿಗೆ ಹೋಗಿದ್ರು. ಸಂಜಯ್ ಗಾಂಧಿ ಅವ್ರ ಜೊತೆ ಜೈಲಲ್ಲಿ ಅವರು ಸಹ ಸುಮಾರು ದಿವಸ ಇದ್ರು. ಮತ್ತೆ ಆರ್ ಮಂಜುನಾಥ್ ಇದ್ದಾರೆ, ಇಂದಿರಾಗಾಂಧಿ ಅವರು ಜೈಲಿಗೆ ಹೋದಾಗ ಬಿ ಟಿ ಶ್ರೀನಿವಾಸ ಮೂರ್ತಿ ಆರಾದ್ರು. ಇವರೆಲ್ಲ ವಿದ್ಯಾರ್ಥಿ ಸಂಘಟನೆಯಲ್ಲಿದ್ದು ಸ್ಟೇಷನ್ ಜೈಲು ನೋಡಿದಂತವರು ಸಹ ಈ ವೇದಿಕೆಯಲ್ಲಿ ಕೆಳಗಡೆ ಮತ್ತು ಸಭಾಂಗಣದಲ್ಲೂ ಸಹ ಕುಳಿತಿದ್ದೀರಿ. ಇಂದಿರಾಗಾಂಧಿ ಅವರು ಅಧಿಕಾರಕ್ಕೆ ಬಂದ ನಂತರ ಮಾಡಿದಂತಹ ಮಹಾನ್ ಕಾರ್ಯಕ್ರಮಗಳು ಯಾವುದು ಅಂತ ಹೇಳಿದ್ರೆ, ಒಂದು ರೀತಿಯ ರಕ್ತರಹಿತ ಕ್ರಾಂತಿಯನ್ನ ಈ ರಾಷ್ಟದಲ್ಲಿ ತಗೊಂಡು ಬಂದರು. ಅದು ರಾಜ ಮಹಾರಾಜರ ರಾಜಧನವನ್ನು ರದ್ದು ಮಾಡತಕ್ಕಂಥದ್ದಿರಬಹುದು, ಬ್ಯಾಂಕ್ ರಾಷ್ಟೀಕರಣ ಇರಬಹುದು, ಭೂ ಸುಧಾರಣಾ ಕಾನೂನನ್ನು ತಂದು ಬಡವರಿಗೆ ಉಳುವನೆ ಒಡೆಯ ಅಂತ ಹೇಳಿ ಮಾಡಿರ್ತಕ್ಕಂಥದ್ದಿರಬಹುದು, ಮತ್ತು ಹಸಿರು ಕ್ರಾಂತಿಯನ್ನು ಮಾಡಿರ್ತಕ್ಕಂಥಿರಬಹುದು, ಶ್ವೇತ ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ಇರಬಹುದು. ಈಗ ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಿ, ಇಂದಿರಾಗಾಂಧಿ ಅವರು ಬಹಳ ಹೆಸರುವಾಸಿ, ಹಸಿರು ಕ್ರಾಂತಿಯನ್ನು ಮಾಡಿದ್ರು. ಆದ್ರೆ ಈಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಸಿರು ಕ್ರಾಂತಿ ಯಾವುದಾದ್ರೂ ಒಂದು ಕ್ರಾಂತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವುದು ಕ್ರಾಂತಿ ಇಲ್ಲ. ಅವರೇನಿದ್ರು ಸ್ಕ್ರೀನ್ ಕ್ರಾಂತಿ ಮಾತ್ರ, ಟಿವಿನಲ್ಲಿ ಬಂದು ಸುಳ್ಳು ಹೇಳೋ ಕ್ರಾಂತಿಯನ್ನು ಮಾಡಿದ್ದಾರೆ ವಿನಃ, ಯಾವುದೇ ರೀತಿಯ ಜನಪರ ಕಾರ್ಯಕ್ರಮಗಳಾಗ್ಲಿ, ಬಡವರ ಕಾರ್ಯಕ್ರಮಗಳಾಗ್ಲಿ ಇವರು ಮಾಡಿಲ್ಲದೆ ಇರತಕ್ಕಂತ ನೋಡಬಹುದು. ಆದ್ರಿಂದ ಇಂದಿರಾಗಾಂಧಿ ಅವರು ಹೆಜ್ಜೆ ಹೆಜ್ಜೆಗೂ ಸಹ ರಾಷ್ಟ್ರದಲ್ಲಿದ್ದಂತಹ ಬಡತನ ನಿರ್ಮೂಲನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದಕ್ಕೆ 1967ನೇ ಇಸವಿಯಲ್ಲಿ 10 ಅಂಶದ ಕಾರ್ಯಕ್ರಮವನ್ನು ಕೊಟ್ಟು, ತದನಂತರ 1975ನೇ ಇಸವಿನಲ್ಲಿ 20 ಅಂಶದ ಕಾರ್ಯಕ್ರಮಗಳನ್ನು ಕೊಟ್ಟು ಬ್ಯಾಂಕ್ಗಳು ಬಡವರ ಆಸ್ತಿ ಅಂತ ಹೇಳಿ ಬಡವರಿಗೆ ಬ್ಯಾಂಕ್ನ ಬಾಗಿಲನ್ನು ತೆಗೆಸಿದಂತಹ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಸಹ ಇಂದಿರಾಗಾಂಧಿ ಅವರು ಇಟ್ಟರು. ಆದರೆ ಇವತ್ತು ಅವೆಲ್ಲವನ್ನೂ ಸಹ ರಿವರ್ಸ್ ಮಾಡತಕ್ಕಂಥವ್ರದ್ದು ನಮ್ಮ ನರೇಂದ್ರ ಮೋದಿ ಅವರು ನೋಡ್ತಾ ಇರಬಹುದು ನೀವು. ಅದು ಬ್ಯಾಂಕ್ ರಾಷ್ಟೀಕರಣ ಮಾಡಿದಾಗ ಖಾಸಗಿ, ಈಗ ಮೋದಿ ಅವರು ಅದನ್ನೆಲ್ಲ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಸಾರ್ವಜನಿಕ ಉದ್ಯಮಗಳು ಖಾಸಗೀಕರಣ ಆಗ್ತಾ ಇದೆ. ಆದರೆ ನರೇಂದ್ರ ಮೋದಿ ಅವರು ಬಂದು ಎಲ್ಲ ಖಾಸಗೀಕರಣ ಮಾಡುವಾಗ ನಾವು ರಾಷ್ಟೀಕರಣ ಮಾಡ್ತಾ ಇದ್ವಿ. ದೇಶಭಕ್ತಿ ಅನ್ನೋದು ಕೇವಲ ತ್ರಿವರ್ಣ ಧ್ವಜ ಇಟ್ಕೊಂಡು ಭಾರತ್ ಮಾತಾಕಿ ಜೈ ಅಂದ್ರೆ ಮಾತ್ರ ಆಗುವುದಿಲ್ಲ. ಈ ದೇಶದ ಆಸ್ತಿ ಪಾಸ್ತಿ, ಜನರ ಆಸ್ತಿ ಪಾಸ್ತಿ, ಅದನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿದಾಗ ಮಾತ್ರ ಈ ದೇಶಭಕ್ತಿ ಅಂತ ಹೇಳಿ ನಾವೆಲ್ಲರೂ ಸಹ ಕಂಡಿರ್ತಕ್ಕಂಥದ್ದು ಇಂದಿರಾಗಾಂಧಿ ಅವರ ಮೂಲಕ. ಇಂದಿರಾಗಾಂಧಿ ಅವರು ಕಡೆಗೆ ಸಾಯುವಾಗ ಸಾಯುವ ಮೊದಲು ಅದೊಂದು ವಿಚಾರ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. 1984ನೇ ವರ್ಷ ಅಕ್ಟೋಬರ್ 31, ಅದಕ್ಕೆ ಮೊದಲು ಪಂಜಾಬಲ್ಲಿರ್ತಕ್ಕಂಥ ಸ್ವರ್ಣ ಮಂದಿರದ ಮೇಲೆ ಆರ್ಮಿ ಹೋಗಿ ಅಲ್ಲಿರ್ತಕ್ಕಂಥ ಉಗ್ರವಾದಿಗಳನ್ನ ಹೊರಗಡೆ ಹಾಕಿದ ನಂತರ ಇಂದಿರಾಗಾಂಧಿ ಅವರಿಗೆ ಗುಪ್ತಚರ ಹೇಳ್ತಾರೆ, ಇಂದಿರಾಗಾಂಧಿ ಅವರೇ ನಿಮ್ಮಲ್ಲಿ ಇರ್ತಕ್ಕಂತಹ ಸಿಖ್ಗಳನ್ನ ಏನು ಬಾಡಿಗಾಡಿಸಿದ್ದಾರೆ ಅವ್ರನ್ನ ಬದಲಾವಣೆ ಮಾಡಿ ಅಂತ ಹೇಳಿ. ನಾನು ಯಾರಿಗೂ ಸಹ ಭೇದವ ಮಾಡೋದೇ ಇಲ್ಲ, ಎಲ್ಲ ಜಾತಿ ಧರ್ಮದವರು ಸಹ ನನ್ನ ಜೊತೆ ಇರಬೇಕು ಅಂತ ಹೇಳಿ ಅಡ್ವೈಸ್ ಇದ್ರೂ ಸಹ ಅವ್ರನ್ನ ಜೊತೆಗೆ ಇಟ್ಕೊಂಡಂತ ಕೆಲಸವನ್ನ ಇಂದಿರಾಗಾಂಧಿ ಅವರು ಮಾಡಿದ್ರು. ಆದ್ರೆ ಈಗ ಅದನ್ನ ನಾವೆಲ್ಲೂ ಸಿಗೋದಿಲ್ಲ, ಜಾತಿ ಧರ್ಮದ ಮೇಲೆ ನಾವು ರಾಜಕಾರಣ ಮಾಡೋದನ್ನ ನೋಡ್ತಾ ಇದ್ವಿ. ಆದ್ರಿಂದ ಇಂದಿರಾಗಾಂಧಿ ಅವರ ಹತ್ರ ಜಾತ್ಯಾತೀತ ತತ್ವ
ಮತ್ತು ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳು ನಾವೆಲ್ಲರೂ ಸಹ ಹಮ್ಮಿಕೊಂಡಾಗ ಮಾತ್ರ ಈ ರಾಷ್ಟ್ರ ಉದ್ಧಾರ ಆಗುತ್ತೆ ಅನ್ನೋ ಮಾತನ್ನು ಹೇಳಿ ಈ ಒಂದು ಸಮಾರಂಭದಲ್ಲಿ ತಾವೆಲ್ಲರೂ ಸಹ ಬಂದು ಹೊಸ ಅಧ್ಯಕ್ಷರಿಗೆ ಮತ್ತು ಸಮಾರಂಭವನ್ನು ಯಶಸ್ವಿಗೊಳಿಸಿದಕ್ಕೆ ಎಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ.